ಮಗ ಹುಟ್ಟಿದಾಗ ತಂದೆ ತಾಯಿಗಳಿಗೆ ಅದಕ್ಕಿಂತ ಸಂತೋಷದ ದಿನ ಇನ್ನೊಂದಿಲ್ಲ ಈಗ ಎಲ್ಲಾ ದುಃಖಗಳು ಪರಿಹಾರವಾಗುತ್ತವೆ ಎಂದು ಅವರು ಭಾವಿಸುತ್ತಾರೆ ಮತ್ತು ಅವರ ಮಗ ಅವರ ವೃದ್ಧಾಪಕ್ಕೆ ಆಸರಿಯಾಗುತ್ತಾನೆಂದು ಅನ್ಕೊಂಡಿರ್ತಾರೆ ಆದರೆ ಕೆಲವು ಗಂಡು ಮಕ್ಕಳು ಹೀಗಿರುತ್ತಾರೆ ಒಬ್ಬ ರೈತನಿಗೆ ನಾಲ್ಕು ಜನ ಗಂಡು ಮಕ್ಕಳಿರುತ್ತಾರೆ ಎಲ್ಲರಿಗೂ ಮದುವೆಯಾಗಿರುತ್ತದೆ ಎಂದು ತಂದೆಯ ಆಸ್ತಿ ಹಂಚಿಕೆ ಮಾಡಲು ನಾಲ್ವರು ಪುತ್ರರು ಪಂಚಾಯತಿ ನಡೆಸಿದ್ದರು ಪಂಚಾಯಿತಿಯಲ್ಲಿ ಸರ್ಪಂಚರು ತಂದೆಗೆ ಹೇಳಿದರು ನಿಮ್ಮ ನಾಲ್ಕು ಗಂಡು ಮಕ್ಕಳು ನಿಮ್ಮ ಆಸ್ತಿಯನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲು ಬಯಸುತ್ತಿದ್ದಾರೆ ಮತ್ತು ನಿಮ್ಮನ್ನು ಮೂರು ಮೂರು ತಿಂಗಳ ಪ್ರಕಾರ ಪ್ರತಿ ಮಗನೊಂದಿಗೆ ಇಟ್ಟುಕೊಳ್ಳುವುದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದರು ಅವರ ಮಾತುಗಳನ್ನು ಒಪ್ಪುತ್ತೀರಾ ಎಂದು ತಂದೆಗೆ ಕೇಳಿದರು ಹಿರಿಯ ಮಗ ಹೇಳಿದ ಹೇ ಸರ್ಪಂಚ್ ರವರೇ ಇದರಲ್ಲಿ ತಂದೆಗೆ ಏನ್ ಕೇಳೋದಿದೆ ನಾವು ನಾಲ್ವರು ಸಹೋದರರು ತಲಾ ಮೂರು ಮೂರು ತಿಂಗಳ ಕಾಲ ಅವರನ್ನು ಇರಿಸಿಕೊಳ್ಳಲು ಸಿದ್ಧರಿದ್ದೇವೆ ಸುಮ್ಮನೆ ನೀವು ಅವರ ಆಸ್ತಿಯನ್ನು ಹಂಚಿಕೊಡಿ ಎಂದು ಹೇಳಿದ ಇಲ್ಲಿಯವರೆಗೂ ಅಪ್ಪ ಸುಮ್ಮನೆ ತಲೆಬಾಗಿ ಕೂತಿದ್ದ ಥಟ್ಟನೆ ಕೂಗಿ ಹೇಳಿದರು ಸರ್ಪಂಚರೇ ಈ ಆಸ್ತಿ ನನ್ನದು ನಾನೇ ನಿರ್ಧರಿಸುತ್ತೇನೆ ನೀವಲ್ಲ ಅಂದರು ಈ ನಾಲ್ವರನ್ನು ಮೂರು ಮೂರು ತಿಂಗಳ ಕಾಲ ನನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಉಳಿದ ಸಮಯವನ್ನು ಅವರು ಹೇಗೆ ಹಾಗೂ ಎಲ್ಲಿ ಕಳೆಯುತ್ತಾರೋ ಗೊತ್ತಿಲ್ಲ ಈ ಆಸ್ತಿ ನನ್ನದೇ ಆದ ಕಾರಣ ಈ ನನ್ನ ಅಂತಿಮ ನಿರ್ಧಾರ ಎಂದರು ಅಪ್ಪನ ಈ ನಿರ್ಧಾರ ಕೇಳಿ ಪಂಚಾಯಿತಿ ಸದಸ್ಯರು ಹಾಗೂ ನಾಲ್ವರು ಗಂಡು ಮಕ್ಕಳು ಬಾಯಿ ಬಿಟ್ಟಿದ್ದರು ಸ್ನೇಹಿತರೆ ಬೆಲೆ ಕಟ್ಟಲಾಗದ ಎಂದರೆ ಅದು ಅಪ್ಪ ಅಮ್ಮ ಅನ್ನದ ಪ್ರತಿ ಅಗುಳಲ್ಲಿರುವಳು ಅಮ್ಮ ಅದೇ ಅನ್ನದ ಹಿಂದಿರುವ ಪರಿಶ್ರಮದ ಬೆವರಹನಿಯೇ ಅಪ್ಪ ದುಡ್ಡು ಕೊಟ್ಟರೆ ಬೇಕಾದುದನ್ನು ಸಿಗುತ್ತದೆ ಈ ಜಗತ್ತಿನಲ್ಲಿ ಆದರೆ ಅಪ್ಪ ಅಮ್ಮನ ಕಳಕೊಂಡ ಮೇಲೆ ಮತ್ತೆ ಸಿಗುವುದಿಲ್ಲ ಅದಕ್ಕಾಗಿ ಈ ತರಹ ಅಪ್ಪ ಅಮ್ಮನ ಆಸ್ತಿಗಾಗಿ ಹಂಚದಿರಿ ಅಪ್ಪ ಅಮ್ಮನ ಮನಸ್ಸು ನೋಯಿಸದಿರಿ ಈ ಪುಟ್ಟ ಕಥೆ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು